ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಟು ಡಬಲ್ ಎಂಟ್ರಿ ಮಾಡಬೇಕಾದ್ರೆ ಫಸ್ಟ್ ನಾವು ಟೋಟಲ್ ಡೇಟಾಸ್ ಅಕೌಂಟ್ ಅನ್ನು ಓಪನ್ ಮಾಡಬೇಕು. ಡೇಟಾಸ್ ಅಂದ್ರೆ ಯಾರು ಅಂತ ಹೇಳಿದೀನಿ, ನಮ್ಮ ಕಸ್ಟಮರ್ಸ್ ನಮಗೆ ದುಡ್ಡು ಕೊಡಬೇಕಾಗಿದ್ರೆ ಅವರನ್ನೆಲ್ಲ ಡೇಟಾಸ್ ಅಂತ ಹೇಳಿ. ಯಾಕೆ ನಮ್ಮ ಕಸ್ಟಮರ್ಸ್ ದುಡ್ಡು ಕೊಡಬೇಕು ನಮಗೆ? ನಾವು ಅವರಿಗೆ ಕ್ರೆಡಿಟ್ ಅಲ್ಲಿ ಸೇಲ್ ಮಾಡಿರ್ತೀವಿ, ಹೌದಾ? ಸೊ ಹೋದ ವರ್ಷ ನಮ್ಗೆ ಎಷ್ಟು ಕೊಡಬೇಕು, ಹೋದ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್, ಈ ವರ್ಷ ಏನಾಗುತ್ತೆ ಓಪನಿಂಗ್ ಬ್ಯಾಲೆನ್ಸ್ ಆಗಿ ಬರುತ್ತೆ. ಸೊ ಇಲ್ಲಿ ಟೂ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹೇಳಿದ್ರೆ ಇದನ್ನ ಏನಂತ ಹೇಳ್ತೀನಿ, ಓಪನಿಂಗ್ ಬ್ಯಾಲೆನ್ಸ್ ಅಂತ ಕರೀತೀನಿ. ಅಂದ್ರೆ ಈ ವರ್ಷ ನಾನು ಬಿಗಿನಿಂಗ್ ಅಲ್ಲಿ ನನ್ನ ಕಸ್ಟಮರ್ಸ್ ಇಂದ ನನಗೆ ಇಷ್ಟು ದುಡ್ಡು ಬರಬೇಕು, ಇಷ್ಟು ದುಡ್ಡು ಬರಬೇಕು. ಪುನಃ ಈ ವರ್ಷ ಒಂದಷ್ಟು ಸೇಲ್ಸ್ ಮಾಡಿದೀನಿ ಕ್ರೆಡಿಟ್ ಅಲ್ಲಿ. ಸಪೋಸ್ ನಾನು 1000 ರೂಪಾಯಿ ಹೋದ ವರ್ಷ ಬರಬೇಕಾಗಿತ್ತು, ಈ ವರ್ಷ 1000 ರೂಪಾಯಿ ಬರಬೇಕು ಅಂತ ಇಟ್ಕೊಳ್ತೀನಿ. ಪುನಃ ಈ ವರ್ಷ 10,000 ರೂಪಾಯಿ ಕ್ರೆಡಿಟ್ ಅಲ್ಲಿ ಸೇಲ್ ಮಾಡಿದ್ರೆ ಒಟ್ಟು ನನಗೆ ಎಷ್ಟು ಕೊಡಬೇಕು? 11,000 ದುಡ್ಡು ಕೊಡಬೇಕು, ಕರೆಕ್ಟಾ? ಆ 11,000ದಲ್ಲಿ ಈ ವರ್ಷದಲ್ಲಿ ನಾನು ಎಷ್ಟು ರಿಸೀವ್ ಮಾಡಿದ್ದೀನಿ ಅವನಿಂದ, ಅವನು ಎಷ್ಟು ದುಡ್ಡು ಕೊಟ್ಟಿದ್ದಾನೆ? ಸಪೋಸ್ ಒಂದು 5,000 ದುಡ್ಡು ಕೊಟ್ಟಿದ್ದಾನೆ, ಅಲ್ಲಿಗೆ 11,000ದಲ್ಲಿ 5,000 ರೂಪಾಯಿ ಕೊಟ್ಟ, ಕರೆಕ್ಟಾ? ಇನ್ ಎಷ್ಟು ಕೊಡಬೇಕು? 6,000 ಕೊಡಬೇಕು. ಆ 6,000ಕ್ಕೆ ಒಬ್ಬ ಕಸ್ಟಮರ್ ಏನ್ ಮಾಡ್ತಾ ಇದ್ದಾನೆ, ಅವನ ಮೇಲೆ ನಂಬಿಕೆ ಇಲ್ಲ, ನಮ್ಗೆ ಅವನ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ನೋಡಪ್ಪ, ನಾನು ನಿನ್ಗೆ 500 ರೂಪಾಯಿ ಗೂಡ್ ಸೇಲ್ ಮಾಡಿದ್ದೀನಿ, ನಿನ್ ಮೇಲೆ ನಂಬಿಕೆ ಇಲ್ಲ ನನ್ಗೆ, ನೀನು ಒಂದು ಬಿಲ್ ಅನ್ನ ಬರ್ಕೊಡು. ಏನ್ ಬರ್ಕೊಡು? ಒಂದು ಬಿಲ್ ಬರ್ಕೊಡು ಅಂತ ಹೇಳಿದೆ. ಅವನು ಬಿಲ್ ಬರ್ದ್ಬಿಟ್ಟು ಕೊಟ್ಟ. ಹಾಗಾದ್ರೆ ನಮ್ಗೆ ಬಿಲ್ ಗ್ಯಾರಂಟಿ ತಾನೆ? ಈಗ ಅವನ್ ಗ್ಯಾರಂಟಿ ಅಲ್ಲ, ಯಾರ ಗ್ಯಾರಂಟಿ? ಆ ಬಿಲ್ ಗ್ಯಾರಂಟಿ. ಅದಕ್ಕೆ ನಮ್ಗೆ ಕೊಡ್ಬೇಕಾಗಿರೋ 11,000ದಲ್ಲಿ 5,000 ಕ್ಯಾಶ್ ಬಂದೈತೆ, ಇನ್ 500 ರೂಪಾಯಿ ಬಿಲ್ ಬಂದೈತೆ, ಕರೆಕ್ಟಾ? ಬಂದಿದೆ ಇಲ್ಲ ಬಿಲ್? ಬಂದಿದೆ. ಬಿಲ್ಸ್ ರಿಸೀವ್ ಮಾಡಿದ್ರೆ ಇಲ್ಲ. ಇನ್ನೊಂದಷ್ಟು ಗೂಡ್ಸ್, ಇನ್ನೊಂದು 500 ರೂಪಾಯಿ ಅಷ್ಟು ಗೂಡ್ಸ್ ಯಾರಿಗೋ ಗೂಡ್ಸ್ ಸೇಲ್ ಮಾಡಿದ್ವಿ, ಅದ್ರಲ್ಲಿ ಡ್ಯಾಮೇಜ್ ಇತ್ತು, ವಾಪಸ್ ಕಳ್ಸಿದ್ದಾನೆ, ವಾಪಸ್ ಬಂದಿದೆ, ನಮ್ಗೆ ಕೊಡ್ಬೇಕಾಗಿರೋ ದುಡ್ಡು ಕಡಿಮೆ ಆಯ್ತು. ಇನ್ನೊಬ್ಬ ಯಾವನ ಒಬ್ರಿಗೆ 200 ರೂಪಾಯಿ ಗೂಡ್ಸ್ ಸೇಲ್ ಮಾಡಿದ್ದೆ, ಆ ನನ್ನ ಮಗ ರಾತ್ರಿ ಖಾಲಿ ಮಾಡ್ಕೊಂಡು ಮನೆ ಖಾಲಿ ಮಾಡ್ಕೊಂಡು ಓಡೋಗ್ಬಿಟ್ಟನೆ ದುಡ್ಡು ಕೊಡ್ದಂಗೆ, ಬ್ಯಾಡ್ ಡೇಟ್ಸ್ ಆಗೋಯ್ತು ನಮ್ಗೆ, ಹೌದಾ? ಅಲ್ಲಿಗೆ ನಮಗ್ ಬರ್ಬೇಕಾಗಿರೋ ದುಡ್ಡು ಕಡಿಮೆ ಆಗೋಯ್ತು. ಇನ್ನೊಬ್ಬ ಇದ್ದಾನೆ, ಅವನು ಯಾರು ಅಂತ ಹೇಳಿದ್ರೆ ಒಳ್ಳೆ ಪ್ರಾಂಪ್ಟ್ ಕೊಡ್ತಾನೆ. 1ನೇ ತಾರೀಕು ಕೊಡೋ ಅಂದ್ರೆ, ಸರ್ ಇಲ್ಲ ಸರ್ ನಾನು 25ನೇ ತಾರೀಕು ಕೊಟ್ಬಿಡ್ತೀನಿ ಅಂತ. ಅಂತವ್ರಿಗೆ ಪ್ರಾಂಪ್ಟ್ ಆಗಿ ಕೊಡೋರ್ಗೆ ನಾವು ಡಿಸ್ಕೌಂಟ್ ಕೊಡ್ಬೇಕು, ಹೌದಾ? 1,000 ರೂಪಾಯಿ ಕೊಡೋನು, ಒಂದ್ 10 ದಿನ ಮುಂಚೆನೆ ಕೊಟ್ಟವನು, ಒಂದ್ 15 ದಿನ ಮುಂಚೆ ಕೊಟ್ಟಿದ್ದಾನೆ, ಹೌದೇನಾ? 1,000 ರೂಪಾಯಿ ಕೊಡ್ಬೇಕಾ? 50 ರೂಪಾಯಿ ಕೊಡ್ಬೇಡ, 950 ರೂಪಾಯಿ ಕೊಡೋ. ಸಿ, 50 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಂಡು ನಮಗ್ ಬರೋ ದುಡ್ಡು ಕಡಿಮೆ ಆಗುತ್ತೆ. ಸೊ ಮೈನಸ್ ಮಾಡಿದ ಅಮೌಂಟ್ ಮೈನಸ್ ಮಾಡಿರೋದಲ್ಲ, ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದೆ ಅಷ್ಟು ಅಮೌಂಟ್ ಇಲ್ಲ. ಅಂದ್ರೆ 1,050 ರೂಪೀಸ್ ಡಿಸ್ಕೌಂಟ್ ಕೊಟ್ಟರೆ 50 ರೂಪೀಸ್ ಇಲ್ಲ ಹಾಕ್ಬೇಕು, ಅಷ್ಟೇ ಹಾಕ್ಬೇಕು. 50 ರೂಪಾಯಿ, 1,000 ಕೊಡ್ಬೇಕು ಅಂತ ಹಾಕಿರ್ತೀಯ, 50 ರೂಪಾಯಿ ಆಗಿರುತ್ತೆ. ಅರ್ಥ ಆಯ್ತಾ? ಇನ್ನ ಸಪೋಸ್ ಬಿಲ್ ಯಾವನೋ ಒಬ್ಬನ್ ಕೊಟ್ಟಿರ್ತಾನಲ್ಲ, ಆ ಬಿಲ್ ಕೊಟ್ಟಿರೋನು, ಸರ್ 31ನೇ ತಾರೀಕು ಆ ಬಿಲ್ ತಗೊಂಬಂದು ಕೊಡಿ ಸರ್, ದುಡ್ಡು ಕೊಟ್ಬಿಡ್ತೀನಿ ಅಂತ. ನಾವು 31ನೇ ತಾರೀಕು ಒತ್ಕೊಂಡೋಗಿ ಕೊಟ್ರೆ, ಸರ್ ಈ ಬಿಲ್ನ ಅರ್ದು ಬಿಟ್ಟು ಅದ್ರ ಮೇಲೆ ಉಪ್ಪಿನಕಾಯಿ ಹಾಕೊಂಡು ನೆಕ್ಕೊಳ್ಳಿ ಸರ್, ನನ್ನ ದುಡ್ಡಿಲ್ಲ, ಏನಾದ್ರೂ ಮಾಡ್ಕೊಳ್ಳಿ ಅಂತ. ಕೈ ಎತ್ಬಿಟ್ಟ ಅಂತ ಹೇಳಿದ್ರೆ, ನನ್ನ ಹತ್ರ ದುಡ್ಡು ಇಲ್ಲ ಸದ್ಯಕ್ಕೆ, ಕೊಡಕ್ ಆಗಲ್ಲ, ಅದನ್ನೇ ಡಿಸಾನರ್ ಅಂತ ಹೇಳ್ತೀನಿ. ಈ ಚೆಕ್ ಬೌನ್ಸ್ ಆಗೋದು ಅಂತಾರಲ್ವಾ, ಬೌನ್ಸ್ ನೇ ನಾವು ಡಿಸಾನರ್ ಅಂತ ಹೇಳ್ತೀವಿ. ಏನೇ ಟೈಮ್ ಕೊಟ್ಟಿಲ್ಲ, ಡಿಸಾನರ್ ಆಗಿದೆ. ಆಗ ಮತ್ತೆ ನಮಗ್ ಕೊಡ್ಬೇಕಾಗಿರೋ ಬಿಲ್ ಕ್ಯಾನ್ಸಲ್ ಆಯ್ತು, ದುಡ್ಡು ಕೊಡೋದನ್ನ ಮತ್ತೆ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಇದನ್ನೇ ಡೇಟಾರ್ ಅಕೌಂಟ್ ಅಂತ ಮಾಡ್ತೀವಿ. ಇಲ್ಲಿ ಸರ್ ಡೇಟಾರ್ಸ್ ಅಕೌಂಟ್ ಅಲ್ಲಿ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಏನಾದ್ರೂ ಕೊಡ್ಬೋದು. ಕೆಲವು ಪ್ರಾರಂಭ ಅಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೇಟಾಸ್ ಕೊಟ್ಟಿರಲ್ಲ, ಉಳಿದಿದ್ದವೆಲ್ಲ ಕೊಟ್ಟಿರ್ತಾರೆ, ಉಳಿದಿದ್ದವೆಲ್ಲ ಮಾಡಿಬಿಟ್ಟು ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳ್ಬೋದು. ಕೆಲವು ಪ್ರಾರಂಭ ಅಲ್ಲಿ ಎಲ್ಲ ಕೊಟ್ಟಿರ್ತಾನೆ, ಕ್ರೆಡಿಟ್ ಸೇಲ್ಸ್ ಕೊಟ್ಟಿರಲ್ಲ. ಇನ್ ಕೆಲವು ಪ್ರಾರಂಭ ನಲ್ಲಿ ಎಲ್ಲ ಕೊಟ್ಟಿರ್ತಾನೆ, ಕ್ಯಾಶ್ ರಿಸೀವ್ ಫ್ರಮ್ ಡೇಟಾಸ್ ಕೊಟ್ಟಿರಲ್ಲ. ಇನ್ ಕೆಲವು ಪ್ರಾರಂಭ ಅಲ್ಲಿ ಎಲ್ಲ ಕೊಟ್ಟಿರ್ತಾನೆ, ಓಪನಿಂಗ್ ಬ್ಯಾಲೆನ್ಸ್ ಡೇಟಾಸ್ ಕೊಟ್ಟಿರಲ್ಲ. ಸೊ ಯಾವ್ದಾದ್ರು ಏನ್ ಕೊಟ್ಟಿಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಟೋಟಲ್ ಡೇಟಾಸ್ ಅಕೌಂಟ್ ಮಾಡ್ತೀವಿ. ಸಿ, ಬಿಲ್ಸ್ ರಿಸೀವಬಲ್ ಅಕೌಂಟ್ ಡೇಟಾಸ್ ಅಕೌಂಟ್ ಒಂದೇ ಹೆಚ್ಚು ಕಡಿಮೆ. ಯಾಕೆ ಅಂದ್ರೆ ನಮಗ್ ದುಡ್ಡು ಕೊಡಬೇಕಾಗಿರೋನು ಏನಾದ್ರೂ ಬಿಲ್ ಕೊಟ್ಟಿದ್ರೆ ಓಪನಿಂಗ್ ಬ್ಯಾಲೆನ್ಸ್ ಇಲ್ಲಿ ಬರುತ್ತೆ. ಈ ವರ್ಷ ಇಲ್ಲಿ ಬಿಲ್ ತಗೊಂಡಿರೋದ್ರಿಂದ ಡೇಟಾರ್ ಕಡಿಮೆ ಆಯ್ತು, ಡೇಟಾರ್ ಕಡಿಮೆ ಆಗಿದ ತಕ್ಷಣ ಬಿ ಆರ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಇಲ್ಲಿ ಬಿಲ್ ಕೊಟ್ಟ 1,000 ರೂಪಾಯಿ ಕೊಡೋನು 500 ರೂಪಾಯಿ ಬಿಲ್ ಕೊಟ್ಟಿದ್ದಾನೆ, ಡೇಟಾರ್ ಕಡಿಮೆ ಆಗುತ್ತೆ ಕ್ರೆಡಿಟ್ ಹಾಕಿದ ತಕ್ಷಣ. ಇಲ್ಲೇನಾಯ್ತು, ಡೇಟಾರ್ ಜಾಸ್ತಿ, ಬಿ ಆರ್ ಜಾಸ್ತಿ ಆಯ್ತು, ಇಷ್ಟು ದುಡ್ಡು ಬರಬೇಕು, ಇದರಲ್ಲಿ ಇಷ್ಟು ದುಡ್ಡು ಕ್ಯಾಶ್ ರಿಸೀವ್ ಮಾಡ್ಬಿಟ್ಟಿದೀವಿ, ಇನ್ನ ಇಷ್ಟು ಡಿಸಾನರ್ ಆಗಿದೆ, ಕೊಡಲ್ಲ ಹೋಗು ಅಂತ ಹೇಳಿದ್ದ, ಕರೆಕ್ಟಾ? ಸದ್ಯಕ್ಕೆ ಇಲ್ಲ, ಡಿಸಾನರ್ ಆಗಿದೆ. ಇಲ್ಲಿ ಡಿಸಾನರ್ ಆಗಿರೋದನ್ನ ಇಲ್ಲಿ ಬರುತ್ತೀವಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬಿ ಆರ್ ನ ಪ್ರಿಪೇರ್ ಮಾಡ್ತೀವಿ. ಇಷ್ಟೇ ಬಿ ಆರ್ ಅಲ್ಲಿ ಬರೋದು, ಇಷ್ಟೇ 5 ಎಂಟ್ರಿ, 1, 2, 3, 4, 5.
ಇಲ್ಲಿ ಮಾತ್ರ ಈಸ್ಟ್ ಎಂಟ್ರೀಸ್ ಬಂದೇ ಬರ್ತದೆ. ಇದರಲ್ಲಿ ಒಂದು ಎರಡು ಮೂರು, ಈ ಮೂರಲ್ಲಿ ಯಾವ್ದು ಒಂದೋ ಎರಡು ಬರ್ಬೋದು ಅಥವಾ ಬರದೇನೆ ಇರ್ಬೋದು. ಅರ್ಥ ಆಯ್ತಾ? ಇಷ್ಟು ನೋಡ್ಕೊಂಡ್ರೆ ನೋಡಪ್ಪ ನಿಮಗೆ ಐದು ಮಾರ್ಕ್ಸ್ ಯಾರಿಂತ ಒಂದು ಪ್ರಾಬ್ಲಮ್ ಹಣ ಇದ್ರ ಮೇಲೆ.